ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಡಿ ಪ್ರಿನ್ಸ್ ಪುಟ ಒನ್ ಸೆವೆನ್ ಒನ್ ಝೀರೋ ಪುಟದ ಸಂಖ್ಯೆ ನೂರ ಎಪ್ಪತ್ತೆರಡು ನೂರ ಎಪ್ಪತ್ತ ಮೂರು ಮತ್ತು ಈ ದಿನದಲ್ಲಿಯೂ ಬುದ್ಧಿಪೂರ್ವಕವಾಗಿ ನಂಬಿದವರ ವಿಷಯದಲ್ಲಿ ಅವರು ಈ ಅದ್ಭುತವಾದ ಸಜೀವ ವಾಕ್ಯಗಳನ್ನು ಕೇಳಿ ಅರ್ಥ ಮಾಡಿಕೊಂಡಷ್ಟರ ಪ್ರಮಾಣದಲ್ಲಿ ಇದು ಸತ್ಯವಾಗಿರುವುದು ಇದರಲ್ಲಿ ಕ್ರಿಸ್ತನ ಮರಣವೇ ಮುಖ್ಯ ವಿಷಯವಾಗಿರುವುದು ಇದು ಚಕ್ರದ ಕೇಂದ್ರದಂತಿದ್ದು ಉತ್ಕೃಷ್ಟವೂ ಅಮೂಲ್ಯವೂ ಆದ ವಾಗ್ದಾನಗಳನ್ನು ಒಳಗೊಂಡ ಪ್ರೀತಿ ಮತ್ತು ದೇವಾನುಗ್ರಹಗಳು ಈ ಚಕ್ರದಲ್ಲಿನ ಕಂಬಿಗಳಾಗಿ ಇವುಗಳ ಸುತ್ತಳತೆಯು ನಿತ್ಯ ಜೀವವಾಗಿರುವುದು ಸತ್ಯವನ್ನು ದೃಷ್ಟಿಸಿದವರಾಗಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳನ್ನೊಳಗೊಂಡ ಶುಭವಾರ್ತೆಯನ್ನು ಒಂದು ಸಾರಿ ಕೇಳಿದ ನಂತರ ಇದಕ್ಕೆ ಅವರು ಏನನ್ನು ಕೊಟ್ಟು ಬದಲಿಸಿಕೊಳ್ಳಲು ಸಾಧ್ಯ ಹೊರಗೆ ಇತರೆಡೆ ದೃಷ್ಟಿಸಿದಲ್ಲಿ ನಾವು ಈಗಲೂ ಕನ್ಫ್ಯೂಷಿಯಸ್ನ ಬುದ್ಧನ ಬ್ರಹ್ಮನ ಜೊರಾಷ್ಟರನ ತತ್ವ ಬೋಧನೆಗಳು ಇರುವುದನ್ನು ಕಂಡುಕೊಂಡಿರಬವು ಆದರೆ ಅವು ನಮ್ಮನ್ನು ತೃಪ್ತಿಪಡಿಸಲಾರವು ಈ ಲೋಕದ ಜ್ಞಾನವು ವಿಕಾಸವಾದದ ವಿಷಯವಾಗಿ ಕಲ್ಪಿಸಿಕೊಂಡಿರುವುದನ್ನು ನಾವು ಕೇಳಿದ್ದೇವೆ ಅದು ಮೂಲ ಜೀವ ದ್ರವ್ಯದಿಂದ ಫ್ರೋಟೋಫ್ಲಾಸ್ಮಾ ಗೊದಮಟ್ಟೆಯಾಗಿ ಮತ್ತು ಗೊದಮಟ್ಟೆಯಿಂದ ಕೋತಿಯುಂಟಾಗಿ ಮತ್ತು ಕೋತಿಯಿಂದ ಮನುಷ್ಯನು ಬಂದಿರುವುದಾಗಿ ಕಲ್ಪಿಸಿಕೊಂಡಿರುವರು ಅದು ಇನ್ನೂ ಮುಂದುವರೆದು ಮನುಷ್ಯನಿಗಿಂತಲೂ ಉನ್ನತವಾದ ಜೀವಿಯು ಅಭಿವೃದ್ಧಿಯಾಗುವುದೆಂಬುದನ್ನು ನಿರೀಕ್ಷಿಸಿ ಊಹಿಸಿಕೊಂಡು ಭರವಸೆ ನೀಡಲು ಯತ್ನಿಸಿರುವುದು ಅದು ನಮಗೆ ಭರವಸೆಯಾಗಿ ಹೇಳಿರುವುದೆಂದರೆ ಆರಂಭದಲ್ಲಿ ಬುದ್ಧಿವಂತನಾದ ದೇವರು ಇದ್ದಾನೋ ಅಥವಾ ಇಲ್ಲವೋ ಆದರೆ ಅವರು ವಿಕಾಸಗೊಂಡಾಗ ಅಂತ್ಯದಲ್ಲಿ ಲಕ್ಷಾಂತರ ಮಂದಿ ಜ್ಞಾನ ಬಲಗಳುಳ್ಳ ದೇವರುಗಳು ಇರುವರೆಂಬುವುದು ಆದರೆ ನಮ್ಮ ಹೃದಯವು ಇಂಥ ವ್ಯರ್ಥ ಕಲ್ಪನೆಗಳಿಂದ ಹಿಂದಕ್ಕೆ ಸರಿದು ಯಾವ ಮನುಷ್ಯನೂ ಹಿಂದೆ ಎಂದು ಮಾತನಾಡದ ರೀತಿಯಲ್ಲಿ ಮಾತನಾಡಿದಾತನ ಅದ್ಭುತವಾದ ಸಜೀವ ವಾಕ್ಯಗಳ ಕಡೆಗೆ ತಿರುಗಿಕೊಳ್ಳುವುದು ಈ ವಾಕ್ಯಗಳಲ್ಲಿ ಲೋಕವು ಕೊಡಲಾಗದ ಅಥವಾ ತೆಗೆಯಲಾಗದಂಥ ರೀತಿಯ ವಿಶ್ರಾಂತಿ ಸಮಾಧಾನಗಳು ಅಡಕವಾಗಿರುವವು ಇದೇ ದಿವ್ಯ ದಿವ್ಯ ಬೋಧಕನ ಉಪದೇಶಗಳನ್ನು ಅನುಸರಿಸುವವರಾಗಿ ಎಲ್ಲರಿಗೂ ಅನುಗ್ರಹಿಸಿರುವ ಈ ನಿತ್ಯ ಜೀವದ ಬಗ್ಗೆ ನಾವು ಹೆಚ್ಚು ಹೆಚ್ಚಾಗಿ ಕಲಿಯುತ್ತಾ ಬಂದಿರುವೆವು ಅನುದಿನಕ್ಕೆ ತಕ್ಕ ಆಹಾರವಾಗಿ ಈ ನಿತ್ಯ ಜೀವದ ವರವು ಕೇವಲ ತನ್ನನ್ನು ಪ್ರೀತಿಸುವವರಿಗಾಗಿರುವುದೆಂದು ನಮಗೆ ಆತನು ಉಪದೇಶಿಸುವರು ಉಪದೇಶಿಸಿರುವನು ಈ ಸುವಾರ್ಥ ಯುಗದ ಪರ್ಯಂತರವಾಗಿ ವಿಮೋಚಿತವಾದ ಲೋಕದಿಂದ ಕರೆಯಲ್ಪಟ್ಟು ಪ್ರೀತಿಪೂರ್ವಕವಾಗಿ ವಿಧೇಯರಾಗುವುದರ ಮೂಲಕ ಯೋಗ್ಯರೆಂದು ಪ್ರಮಾಣೀಕರಿಸಲ್ಪಟ್ಟವರಾದ ಒಂದು ಚಿಕ್ಕ ಹಿಂಡು ಆತನೊಡನೆ ದೈವಿಕ ಸ್ವಭಾವದಲ್ಲಿನ ಪ್ರಭಾವ ಮಾನ ನಿರ್ಲಯತ್ವಗಳಲ್ಲಿ ಸಹಬಾಧ್ಯರಾಗಲಿರುವುದು ಹಾಗೂ ಮುಂದಿನ ಕಾಲದಲ್ಲಿ ಅಂದರೆ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ಪರಿಪೂರ್ಣವಾದ ಮನುಷ್ಯನಾಗಿ ನಿತ್ಯ ಜೀವದೊಂದಿಗೆ ಪುನರುದ್ಧಾರ ಪಡೆಯುವ ಜ್ಞಾನ ಅವಕಾಶಗಳನ್ನು ನೀಡುವುದರ ಮೂಲಕವಾಗಿ ಭೂಲೋಕದ ಎಲ್ಲ ಕುಲಗಳನ್ನು ಆತನೊಡನೆ ಅವರು ಆಶೀರ್ವದಿಸುವರು ಈಡು ಬಲಿಯ ರಕ್ತದ ಮೂಲಕವಾಗಿ ಮುದ್ರಿತವಾದ ಹೊಸ ಒಡಂಬಡಿಕೆಯಲ್ಲಿನ ಷರತ್ತುಗಳನ್ನು ಷರತ್ತುಗಳ ಅನುಸಾರವಾಗಿ ಈ ನಿತ್ಯ ಜೀವವನ್ನು ಕೇವಲ ನಂಬಿಕೆ ಮತ್ತು ಹೃದಯಪೂರ್ವಕವಾದ ವಿಧೇಯತೆಯ ಆಧಾರದ ಮೇಲೆ ಅನುಗ್ರಹಿಸಲಾಗುವುದು ಪೂರ್ವಕಾಲದಲ್ಲಿದ್ದ ಸುವಾರ್ತೆಯೂ ಇದೆ ಇವುಗಳು ಅದೇ ನಿತ್ಯಜೀವದ ವಾಕ್ಯಗಳು ಇವುಗಳು ಭವ್ಯವಾಗಿ ನೆರವೇರುವುದು ಸಮೀಪಿಸುತ್ತಾ ಬರುವಾಗ ಈ ವಿಷಯವು ಕೇವಲ ವಿಸ್ತೃತವಾಗಿಯೂ ಬೃಹದಾಕಾರವಾಗಿಯೂ ಕಂಡುಬರುವುದು ಯಹೂದ್ಯರ ಕಾಲದ ಸುಗ್ಗಿಯ ಸಮಯದಲ್ಲಿ ನಮ್ಮ ಕರ್ತನು ತನ್ನ ಶಿಷ್ಯರಿಗೆ ನಿತ್ಯ ಜೀವದ ವಾಕ್ಯಗಳನ್ನು ಹೇಳಿದ ನಂತರವೇ ಆತನು ತೊಡುಕುಗಳು ಬಂದು ಗೋಧಿಯ ಕಾಳನ್ನು ಹೊಟ್ಟಿನಿಂದ ಬೇರ್ಪಡಿಸುವಂತೆ ಮಾಡಿದ್ದು ಆತನು ಹೇಳಿದ್ದು ತೊಡುಕುಗಳು ಬಂದೇ ಬರುವವು ಈ ಪರಿಶೋಧನೆಗಳು ಬಂದು ಮಾಗಿದ ಗೋಧಿ ಕಾಳನ್ನು ಹೊಟ್ಟನ್ನು ಮತ್ತು ಜೊಳ್ಳು ಗೋಧಿ ಕಾಳನ್ನು ಬೇರ್ಪಡಿಸುವುದು ಎರಡು ವರ್ಗದವರನ್ನು ವಿಶೇಷವಾಗಿ ಬೇರ್ಪಡಿಸಲಾಗಿತ್ತು ಅದಾವುದೆಂದರೆ ಕೇವಲ ಕುತೂಹಲವುಳ್ಳ ಮತ್ತು ಅಲ್ಪ ಆಸಕ್ತಿಯುಳ್ಳ ವರ್ಗದವರು ಮತ್ತು ಸಮರ್ಪಣೆ ಮಾಡಿಕೊಂಡವರಾದ ಒಂದು ವರ್ಗದವರಾಗಿದ್ದು ಗುಣ ನಡತೆಗಳಲ್ಲಿ ಆಳವಿಲ್ಲದವರಾಗಿ ನಮ್ಮ ಕರ್ತನ ಸಾಮ್ಯದಲ್ಲಿ ಗಟ್ಟಿಯ ನೆಲೆ ನೆಲೆದಂತಿರುವ ಕೇಳುಗರು ಶುಚಿತರಾಗಿರುವರು ಇವರು ಸುವಾರ್ತಿಯನ್ನು ಸಂತೋಷದಿಂದ ಕೇಳಿ ಹೃದಯವೆಂಬ ನೆಲದಲ್ಲಿ ಆಳವಿಲ್ಲದೆ ಹಾಗೂ ಶ್ರದ್ಧೆಯುಳ್ಳ ಪ್ರೀತಿಯಲ್ಲಿ ಇಲ್ಲದೆ ಮತ್ತು ಸತ್ಯದ ಬಗ್ಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳದವರು ಕಷ್ಟ ಸಂಕಟಗಳಾಗಲಿ ಅಥವಾ ಹಿಂಸೆಯಾಗಲಿ ಬಂದ ಕೂಡಲೇ ಎಡವಿ ಬಿದ್ದು ಅವರು ಹಿಂದೆ ಸರಿದವರಾಗಿ ಕರ್ತನೊಡನೆ ಮತ್ತು ಆತನ ನಂಬಿಗಸ್ತರೊಡನೆ ನಡೆಯುವುದನ್ನು ಬಿಟ್ಟು ಬಿಡುವರು ಈಗಿನ ಸುವಾರ್ಥ ಯುಗದ ಸುಗ್ಗಿಯ ಕಾಲದಲ್ಲೂ ಇದು ಸತ್ಯವಾಗಿರುವುದು ನಮ್ಮ ಕಣ್ಣುಗಳು ಧನ್ಯವಾದವುಗಳು ಏಕೆಂದರೆ ಅವು ದೇವರ ಯುಗಾಂತರಗಳ ಯೋಜನೆಯ ಅನೇಕ ಆಳವಾದ ಸಂಗತಿಗಳನ್ನು ಕಂಡಿರುವವು ನಮ್ಮ ಕಿವಿಗಳು ಧನ್ಯವಾದವುಗಳು ಏಕೆಂದರೆ ಅವು ದಿವ್ಯ ಬೋಧಕನ ಪಾಠಗಳನ್ನು ಅಂದರೆ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಒಳಗೊಂಡ ನಿತ್ಯ ಜೀವದ ವಾಕ್ಯಗಳನ್ನು ಅದ್ಭುತವಾದ ರೀತಿಯ ಸ್ಪಷ್ಟತೆಯಲ್ಲಿ ಕೇಳಿರುವುದು ಮತ್ತು ಈಗ ಕರ್ತನು ಅನುಸರಿಸುವ ಕ್ರಮದಂತೆ ನಾವು ಪರಿಶೋಧನೆಗಳು ಮತ್ತು ಬೇರ್ಪಡಿಸುವಿಕೆಗಳಿಗೆ ಸಿದ್ಧವಾಗಬೇಕಿರುವುದು ಈಗ ಮತ್ತೆ ಎಲ್ಲರನ್ನೂ ಪರೀಕ್ಷಿಸುವ ಸಲುವಾಗಿ ಮತ್ತು ಸಮರ್ಪಣೆ ಮಾಡಿಕೊಳ್ಳದವರನ್ನು ಅಲ್ಲದೆ ಕ್ರಿಸ್ತನ ನಿಮಿತ್ತವಾಗಿ ಬರುವ ಸಂಕಷ್ಟಗಳು ಮತ್ತು ಹಿಂಸೆಯನ್ನು ಸಹಿಸಿಕೊಳ್ಳ ಮನಸ್ಸಿಲ್ಲದೆ ಗುಣನಡತೆಗಳಲ್ಲಿ ಆಳವಾದ ಬೇರಿಲ್ಲದವರನ್ನು ಹಿಂದಿರುಗುವಂತೆ ಮಾಡಲು ಕಷ್ಟ ತೊಡಕುಗಳು ಬರಬೇಕಿರುವುದು ಗಿದ್ಯೋನ ಸೈನ್ಯದವರ ವಿಷಯವಾಗಿಯೂ ಹೀಗೆಯೇ ಇತ್ತು ಕ್ರಿಸ್ತನೊಡನೆ ಸಹಬಾಧ್ಯರಾಗುವುದರ ಮೂಲಕ ದೇವರಿಗೆ ಸ್ವಕೀಯ ಜನರಾಗಲಿರುವ ಒಂದು ಆಯಲ್ಪಟ್ಟ ವರ್ಗದವರಿದ್ದು ಅವರು ಒಂದು ವಿಶೇಷವಾದ ರೀತಿಯಲ್ಲಿ ಉತ್ಸಾಹವನ್ನು ಹೊಂದಿದವರಾಗಿರುವಲ್ಲಿ ಆಶ್ಚರ್ಯವಿಲ್ಲ ಪ್ರಿಯರೇ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸದಿರಿ ವಾಸ್ತವದಲ್ಲಿ ಕಷ್ಟ ತೊಡಕುಗಳು ಬಂದು ಭಿನ್ನ ಅಭಿಪ್ರಾಯಗಳು ಉಂಟಾಗುವ ಹಾಗೆ ಮಾಡುವುದು ಈ ಉದ್ದೇಶಕ್ಕಾಗಿಯೇ ನಿಮ್ಮಲ್ಲಿ ಇಂತಿಂಥವರು ಯೋಗ್ಯರಾಗಿ ಕಾಣಬರುವಂತೆ ಭಿನ್ನ ಅಭಿಪ್ರಾಯಗಳು ಇರುವುದು ಅವಶ್ಯವೇ ಏಕೆಂದರೆ ಆಗ ಅವರು ಪರಿಶೋಧನೆಗಳನ್ನು ಸಹಿಸಿಕೊಂಡು ಸತ್ಯದಲ್ಲಿ ದೃಢವಾಗಿ ನಿಲ್ಲುವರು ಇಲ್ಲಿ ಯಾರು ಪರಿಶೋಧನೆಯಲ್ಲಿ ನಿಲ್ಲುವರೋ ಅವರು ಪೇತ್ರನು ಹಿಂದಿನ ಸುಗ್ಗಿಯ ಪರೀಕ್ಷೆಯಲ್ಲಿ ಉದ್ದೇಶಿಸಿ ಹೇಳಿದಂಥವರ ಹಾಗಿರುವುದು ಯಾರಾದರೂ ಸೋತಿ ಹೋಗಿ ಧೈರ್ಯಗೆಡುವರು ಅವರು ಸಹ ಕೇಳುವರು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ಅವರು ತಮ್ಮ ಸುತ್ತಲೂ ನೋಡಿಕೊಳ್ಳುವಾಗ ಅವರು ನೋಡುವುದು ಆತ್ಮೀಕವಾದ ಮತ್ತು ಹಲವಾರು ದೆವ್ವಗಳ ಬೋಧನೆಯ ಮೋಸಗೊಳಿಸುವಿಕೆಗಳು ಪಾಷಾಂಡ ಬೋಧಕರ ಸತ್ಯವೇದದ ವೈಚಾರಿಕತೆಯಲ್ಲಿನ ಅಂಧಕಾರ ಮತ್ತು ವಿರೋಧ ಅಭಿಪ್ರಾಯಗಳು ಹಾಗೂ ಕ್ರೈಸ್ತ ಕ್ರೈಸ್ತರಲ್ಲಿರುವ ಹಲವಾರು ಪಂಡ ಪಂಗಡಗಳು ಕರ್ತನು ಬಯಸುವ ವರ್ಗದವರಿಗೆ ಒಮ್ಮೆ ಕಣ್ಣು ಹಾಯಿಸಿ ಹಾಯಿಸುವುದಷ್ಟೇ ಸಾಕಾಗುವುದು ಅವರು ಬಿಟ್ಟು ಹೋಗಲು ಸಾಧ್ಯವಾಗದು ಕರ್ತನ ಸೈನ್ಯವನ್ನು ತೊರೆಯಲು ಬಲಾತ್ಕರಿಸಲು ಸಾಧ್ಯವಾಗದು ನಿಜವಾಗಿಯೂ ನಾವು ಎಲ್ಲಿಗೆ ಹೋಗೋಣ ನಮ್ಮ ನಾಯಕನ ಬಳಿಗೆ ಕೇವಲ ಆತನನ್ನೇ ನಿತ್ಯ ಜೀವ ಉಂಟು ಮಾಡುವ ಆತನಲ್ಲೇ ನಿತ್ಯ ಜೀವ ಉಂಟು ಮಾಡುವ ವಾಕ್ಯಗಳಿರುವುದು ನಾವು ಆತನ ಮಾತುಗಳನ್ನು ಕೇಳ ಕೇಳಿರಲಾಗಿ ಇತರ ಎಲ್ಲ ಸುವಾರ್ತೆಗಳು ತಮ್ಮ ಸೊಬಗನ್ನು ಕಳಕೊಂಡಿರುವವು ನಾವು ನಮ್ಮ ಮಹಾ ವೀರನ ಜೊತೆಗಿದ್ದು ಆತನನ್ನು ಹಿಂಬಾಲಿಸಿ ಹೋಗುವೆವು ಆತನ ನುಡಿಗಳು ಆತನ ಪ್ರೀತಿಯಲ್ಲಿ ಆತನ ಸೇವೆಯಲ್ಲಿ ನಾವು ಜೀವಿಸುವವರಾಗಿ ಸಂಚರಿಸುವವರಾಗಿ ದೇವರಿಂದ ಆಯಲ್ಪಟ್ಟವರಾಗಿ ನಮ್ಮತನವನ್ನು ಕಾಪಾಡಿಕೊಳ್ಳುವೆವು ಎಷ್ಟು ಸ್ಥಿರ ಈ ಅಸ್ಥಿವಾರವು ಕರ್ತನ ಭಕ್ತರೇ ಆತನ ಉತ್ಕೃಷ್ಟ ವಾಕ್ಯದಲ್ಲಿ ಹಾಕಿರುವುದು ನಮ್ ನಿಮ್ಮ ನಂಬಿಕೆಗಾಗಿ ಆತನು ಹೇಳಿರುವುದಕ್ಕಿಂತಲೂ ಹೆಚ್ಚಿಗೆ ಹೇಳಲು ಏನು ಸಾಧ್ಯ ನಮಗೆ ಓಡಿ ಬಂದ ನಿಮಗೆ ಆಶ್ರಯಕ್ಕಾಗಿ ಯೇಸುವಿನ ಬಳಿಗೆ